ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕೊರಟಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಒಂದು ಅದ್ಧೂರಿ ರೋಡ್ ಶೋ ನಡೆದಿರುವಂತದ್ದು. ಈಗಾಗಲೇ ಅನಿಲ್ ಕುಮಾರ್ ಅವರು ಅಧಿಕೃತ ಅಭ್ಯರ್ಥಿ ಆಗಿರುವಂತ ಅನಿಲ್ ಕುಮಾರ್ ಅವರು ಬಿಜೆಪಿ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ರು. ಅದರ ಜೊತೆ ಸಂಸದ ಜಿಎಸ್ ಬಸವರಾಜ್ ಅವರು ಕೂಡ ಇದ್ದರು. ಇದು ಇತಿಹಾಸ ಅಂತಾನೆ ಹೇಳಬಹುದು ಸರ್. ಮೊದಲಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ದೀರಾ, ಒಂದು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಕೊರಟಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಮತದಾರರು ಇದ್ದಾರೆ, ಅವರು ಬಹುಶಃ ಮುಂದೆ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸಮರ್ಥಕವಾಗಿರ್ತಕ್ಕಂಥ ನಾಯಕತ್ವ ಇಲ್ಲಿ ಅವ್ರಿಗೆ ದೊರೆತಿಲ್ಲ. ಇವತ್ತಿನ ದಿವಸ ಬಿಜೆಪಿ ಪಕ್ಷದವರು ನನ್ನನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಒಬ್ಬ ಸಮರ್ಥನ ನಾಯಕರನ್ನು ಈ ಒಂದು ಕ್ಷೇತ್ರಕ್ಕೆ ಬಿಟ್ಟಿರೋದ್ರಿಂದ ಮತದಾರರು ತಮ್ಮ ಪ್ರೀತಿ ವಾತ್ಸಲ್ಯ ಒಲವನ್ನು ಹೊರಹೊಮ್ಮತಾ ಇರ್ತಕ್ಕಂಥದ್ದು ತಾವು ಇವತ್ತಿನ ಅಭೂತಪೂರ್ವವಾಗಿರ್ತಕ್ಕಂಥ ರೋಡ್ ಶೋ ಅಥವಾ ಶೋಭಾಯಾತ್ರೆ ಏನಿದೆ ಅದರಲ್ಲಿ ಕಂಡಿದ್ದೇವೆ. ಏನು ಪ್ರೀತಿ ವಾತ್ಸಲ್ಯ ಅವರು ತೋರಿಸ್ತಾ ಇದ್ದಾರೆ, ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅವು ಮತಗಳಾಗಿ ಪರಿವರ್ತನೆ ಆಗುತ್ತವೆ ಅಂತಕ್ಕಂಥ ಅಭಿಪ್ರಾಯ ನಂದಾಗಿದೆ. ಮತ್ತು ಈ ಮತದಾನ ಮಾಡುವ ದಿವಸ ಇದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿ ಬಿ ಜೆ ಪಿ ಪಕ್ಷವನ್ನು ಮತ್ತು ನನ್ನನ್ನು ಆಯ್ಕೆ ಮಾಡಲು ಅವರೆಲ್ಲರೂ ಈಗಾಗಲೇ ಮನಸ್ಸು ಪರಿವರ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ರಾಜ್ಯ ಮಟ್ಟದ ನಾಯಕರಾಗಲಿ ಜಿಲ್ಲಾ ಮಟ್ಟದ ನಾಯಕರಾಗಲಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಒಂದು ಸವಾಲು ಎಸ್ತಿದ್ದಾರೆ. ಅನಿಲ್ ಕುಮಾರ್ ಅವ್ರನ್ನ ಕೊರಟಕೆರೆ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬಂದು ನಾವು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ, ಯಾಕೆಂದರೆ ಕಮಲವೇ ಅರಳದಂಥ ಕ್ಷೇತ್ರದಲ್ಲಿ ಕಮಲ ಆಡಿಸುವಂಥ ಒಂದು ಸವಾಲನ್ನು ನೀವಲ್ಲ ರಾಜ್ಯ ಮಟ್ಟದ ನಾಯಕರು ಜಿಲ್ಲಾ ಮಟ್ಟದ ನಾಯಕರು ತೆಗೆದುಕೊಂಡಿದ್ದಾರೆ. ಏನು ಅನ್ನಿಸ್ತಾ ಇದೆ ಸರ್, ಅವರಿಗೆ ಈ ಸವಾಲನ್ನ ನೀವು ಸ್ವೀಕರಿಸ್ತೀರಾ ಅಂತ? ಖಂಡಿತ ಸವಾಲನ್ನು ಸ್ವೀಕರಿಸ್ತೇವೆ. ನಮಗೆ ಈ ಜನಸ್ತೋಮ ನೋಡಿ ಏನು ಮತದಾರರು ಪ್ರೀತಿ ತೋರಿಸಿದ್ದಾರೆ ಅದು ನಮಗೆ ಇನ್ನಷ್ಟು ಉತ್ಸಾಹ ಮತ್ತು ಶಕ್ತಿಯನ್ನು ಕೊಟ್ಟಿದೆ. ಆ ಉತ್ಸಾಹ ಶಕ್ತಿಯನ್ನು ಮುಂದೆ ಬರ್ತಕ್ಕಂಥ 25 ದಿವಸಗಳಲ್ಲಿ ಅದನ್ನು ದ್ವಿಗುಣ ಅಥವಾ ತ್ರಿಗುಣ ಮಾಡಿ ನಾವು ಈ ಸಾರಿ ಬಿ ಜೆ ಪಿಯ ಪತಾಕೆಯನ್ನು ಕೊರಟಗೆರೆ ಕ್ಷೇತ್ರದಲ್ಲಿ ಹಾರಿಸೇ ಹಾರಿಸ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಬಾರಿ ಕಾಂಗ್ರೆಸ್ ಎದುರಾಳಿಯಿಂದ ಜೆ ಡಿ ಎಸ್ ಎದುರಾಳಿ? ನಾನು ಆಗಲೇ ಹೇಳಿದಾಗೆ ಈ ಬಾರಿ ನಮಗೆ ಪ್ರಬಲ ಎದುರಾಳಿ ಆಗಿರ್ತಕ್ಕಂಥದ್ದು ಜನತಾದಳ ಎಸ್ ಅಭ್ಯರ್ಥಿ. ಜೆ ಡಿ ಎಸ್ ಹೇಗೆ ಎದುರಾಳಿ ಆಗುತ್ತೆ ಸರ್? ನಿಮಗೆ ಈಗಾಗಲೇ ಮಾಜಿ ಗೃಹ ಮಂತ್ರಿಗಳಿದ್ದಾರೆ, ಡಿ ಸಿ ಎಂ ಆಗಿದ್ದವರು ಇದ್ದಾರೆ, ಜಿ ಪರಮೇಶ್ವರ್ ಅವರ ವಿರುದ್ಧ ನೀವು ಸೆಣಸಾಡಬೇಕು ಅನ್ನುವಂಥದ್ದು ಇದೆ, ಅದು ಜೆ ಡಿ ಎಸ್ ಎದುರಾಳಿ ಅಂತಿದ್ದಾರೆ ಸರ್, ಹೇಗೆ ಸರ್? ಯಾಕೆ ಅಂತ ಹೇಳಿದ್ರೆ, ಜನತಾದಳ ಎಸ್ಗೆ ಅದೇ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಮತದಾರರಿದ್ದಾರೆ. ಆ ಸಾಂಪ್ರದಾಯಿಕ ಮತದಾರರು ಏನಿದ್ದಾರೆ ಅವರು ಇವತ್ತು ಆ ಪಕ್ಷವನ್ನು ಬೆಂಬಲಿಸ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಆ ಥರ ಯಾವುದೇ ಸಾಂಪ್ರದಾಯಿಕ ಮತದಾರರು ಇಲ್ಲ. ಆದ್ದರಿಂದ ಪ್ರಬಲ ಎದುರಾಳಿ ಏನಿದ್ದಾರೆ ಅವರು ಜೆ ಡಿ ಎಸ್ ಅವರೇ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಏನು ಮತದಾರರು ಅವರು ಯಾವತ್ತಿದ್ದರೂ ಬದಲಾವಣೆ ಆಗ್ತಕ್ಕಂಥ ಒಂದು ಮತದಾರರಾಗಿರ್ತಾರೆ. ಅವರು ಯಾವ ಕುದುರೆ ಗೆಲ್ಲುತ್ತೋ ಆ ಗೆಲ್ಲುವ ಕುದುರೆಯ ಹಿಂದೆ ಹೋಗ್ತಾರೆ ಅನ್ನೋದು ನನ್ನ ಭಾವನೆ. ಅದು ಅದು ಮೀಸೆ ಅಂತ ಹೇಳಿದರು ಪರಮೇಶ್ವರ್ ಅವರು ಈ ರೋಡ್ ಶೋ ಆದಮೇಲೆ, ನೀವು ಹೇಳ್ತೀರಾ ಇದೇ ಮೀಸೆ ಅಂತ? ಅದು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂತ ಹೇಳಿದ್ರೆ ಯಾರು ಈಗಿರ್ತಕ್ಕಂಥ ಹಾಲಿ ಶಾಸಕರು ಆ ಬಹಳ ಒಳ್ಳೆಯ ರಾಜಕಾರಣಿ, ಸುಮಾರು 35 ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಮತ್ತು ಸಜ್ಜನ ರಾಜಕಾರಣಿ ಅಂತ ಅವರೇ ಹೇಳ್ಕೊಳ್ತಾರೆ. ಅಂಥ ಸಜ್ಜನ ರಾಜಕಾರಣಿಯವರ ಬಾಯಿನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಮಾತುಗಳು ಬರ್ತಕ್ಕಂಥದ್ದಂದರೆ ಕುಮಾರ್ ಅವರು ನಿದ್ದೆಗೆಡಿಸಿದ್ದಾರೆ ಸರ್, ಪರಮೇಶ್ವರ್ ಅವರು ನಿದ್ದೆಗೆಡಿಸಿದ್ದಾರೆ ಅಲ್ಲ, ಅವರ ಒಂದು ಮನಸ್ಥಿತಿ ಇಂದಾಗೆ ಆ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನು ಅವ್ರು ಬಳಸ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಅವರ ಮನಸ್ಥಿತಿ ಮತ್ತು ಎಷ್ಟು ಮಟ್ಟಿಗೆ ಅವ್ರು ನಿದ್ದೆಗೆಟ್ಟಿದ್ದಾರೆ ಅನ್ನೋದು ನೀವೇ ಊಹಿಸ್ಬೋದು. ಒಟ್ಟಾರೆ ಕೊರಟಕೆರೆ ಕ್ಷೇತ್ರದಲ್ಲಿ ಕಮಲವನ್ನು ಅಳಿಸೇ ಅಳಿಸುವ ಒಂದು ಸವಾಲನ್ನು ಸ್ವೀಕರಿಸಿದ್ದಾರೆ ಅನಿಲ್ ಕುಮಾರ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ಕೊರಟಕೆರೆ.